ಕೋರ್ಟಿ ಕರ್ಕೊ ಬಂದಿದ್ದಾಳೆ. ನೋಡಿಲ್ಲ ಅಂದ್ರೆ ಹಾಸನ್ ಕೋರ್ಟ್ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನಂದಿನಿ ಬ್ಲಾಗ್ಸ್. ಏನಪ್ಪ ಕೋರ್ಟ್ ಹತ್ರ ವೀಡಿಯೋ ಮಾಡಿದ್ದಾಳೆ ಅನ್ಕೊತಿದ್ದೀರಾ? ಸೊ ನನ್ನ ಫ್ರೆಂಡ್ ಅವಳ ಅಣ್ಣನ ಮೀಟ್ ಮಾಡಲಿಕ್ಕೆ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ಲು. ಸೊ ಅವಳ ಜೊತೆ ನಾನು ಹೋಗಿದ್ದೆ. ನನಗೂ ತುಂಬ ದಿನದಿಂದ ಈ ಕೋರ್ಟ್ ಒಳಗಡೆ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಇದೇ ಒಂದು ಚಾನ್ಸ್ ಅಂತ ಅವಳ ಜೊತೆ ಹೋಗಿ ಒಳಗಡೆ ಎಲ್ಲ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ. ನಮ್ಮ ಹಾಸನಲ್ಲೇ ಅನಿಸುತ್ತೆ ಇಷ್ಟು ದೊಡ್ಡದಾಗಿ ವಿಶಾಲವಾಗಿ ಕೋರ್ಟ್ ಇರೋದು, ನಿಲ್ಲೂ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಒಂದೊಂದು ಕೇಸಿಗೂ ಸಪ್ರೇಟ್ ಸಪ್ರೇಟ್ ಜಡ್ಜ್ಮೆಂಟ್ ಕೊಡಲಿಕ್ಕೆ ಜಡ್ಜ್ ಇದ್ದಾರೆ. ಸೊ ನಾನು ನೋಡಿದ್ದು 3 ಜಡ್ಜ್ಗಳನ್ನ ನೋಡಿದೆ ನಾನು ಬರ್ತಾ. ಸೊ ನನಗೆ ಭಯ ಬೇರೆ ಇತ್ತು, ವಿಡಿಯೋ ಮಾಡ್ಬೋದಾ ಮಾಡಬಾರ್ದಾ ಅಂತ. ಸೊ ಫುಲ್ಲೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪನೇ ವಿಡಿಯೋ ಮಾಡಿದ್ದು. ಅದು 3rd ಫ್ಲೋರಿಗೆ ಹೋಗಿದ್ವಲ್ಲ ಆವಾಗ. ಆಮೇಲೆ ತಳಗಡೆ ಗ್ರೌಂಡ್ ಫ್ಲೋರಿಗೆ ಬಂದಮೇಲೆ ಫುಲ್ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅಲ್ಲಿ ನೋಡಿ, ಝೂಮ್ ಮಾಡ್ತಾ ಇದ್ದೀನಿ, ಅಲ್ಲಿ ನೋಡಿ ಜೇನು ಗೂಡುಗಳು ಎಷ್ಟೊಂದು ಕಟ್ಕೊಂಡಿದೆ, ಗೂಡು ಮಾಡಿಕೊಂಡಿದೆ ಅಂತ. ತುಂಬಾ ಗೂಡು ಮಾಡ್ಕೊಂಬಿಟ್ಟಿದೆ ನೋಡಿ. ಅಲ್ಲಿ ನೀವು ಕಾಣಿಸ್ತಾ ಇರಬೇಕು ಅಂದ್ಕೊತೀನಿ, ಝೂಮ್ ಹಾಕಿದ್ದೀನಿ. ಅದರಲ್ಲೂ ಫೋನ್ ಸ್ವಲ್ಪ ಶೇಕ್ ಆಗ್ತಾ ಇತ್ತು, ಭಯ ಬೇರೆ ಆಗ್ತಿತ್ತು. ಮಾಡ್ಬೋದಾ ಮಾಡಬಾರ್ದಾ ವಿಡಿಯೋನ, ಏನಾದ್ರು ಬೈದು ಬಿಡ್ತಾರೆ ಅಂತ. ಸೊ ಹಾಗಾಗಿ ಇದು ಹೊರಗಡೆ ಬಂದಮೇಲೆ ನಾನು ವಿಡಿಯೋ ಮಾಡಿದ್ದು ನೋಡಿ. ಕೋರ್ಟ್ ಮುಂದಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಈ ಥರ ಎಲ್ಲ ಶೋ ಗಿಡ ಎಲ್ಲ ತುಂಬ ಇಷ್ಟ, ಹಾಗಾಗಿ ಇದೊಂದು ಸಿಂಪಲ್ ವಿಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿದೆ. ಈ ಥರ ದೊಡ್ಡದಾಗಿ ಕೋರ್ಟ್ ಇರೋದು ಆ್ಯಕ್ಚುಲಿ ನಮ್ಮ ಹಾಸನಲ್ಲೇ, ಇದು ಬಿಟ್ಟರೆ ಎಲ್ಲೂ ನೋಡಿಲ್ಲ ನಾನು. ಯಾರು ಹಾಸನವರಾಗಿದ್ದರೆ ನೋಡಿರ್ತೀರ, ಬೇರೆಯವರೆಲ್ಲ ನೋಡಿರಲ್ಲ. ಸೊ ಹಾಗಾಗಿ ಇದು ನಾನು ಓದಿದ್ದು ಕಾಲೇಜು ಡಿಗ್ರಿ AVK ಕಾಲೇಜು. ಈ ಬಿಲ್ಡಿಂಗು ಲೈಬ್ರರಿ ಬಿಲ್ಡಿಂಗು ಮತ್ತು BSc ಬಿಲ್ಡಿಂಗು. ಇದು ಹಾಸ್ಟೆಲ್, ಇದು ಆಡಿಟೋರಿಯಂ ಬಿಲ್ಡಿಂಗು, ಮತ್ತು ಮೇಲ್ಗಡೆ PU ಬಿಲ್ಡಿಂಗು. ಈ ಸೈಡು ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಇದು ಆ್ಯಕ್ಚುಲಿ ಲ್ಯಾಬ್ ಬಿಲ್ಡಿಂಗು. ಇದು ಕ್ಲಾಸಸ್ಸು ಮಾಡ್ತಾರೆ, ಲ್ಯಾಬ್ ಬಿಲ್ಡಿಂಗು ಇದೆ. ಸೊ ಈ ಸ್ವಲ್ಪ ಚೇಂಜಸ್ ಆಗಿದೆ, ಇಲ್ಲೆಲ್ಲ ಗೇಟ್ ಎಲ್ಲ ಮಾಡಿಸಿದ್ದಾರೆ. ಅವಾಗೆಲ್ಲ ಗೇಟ್ ಏನೂ ಇರಲಿಲ್ಲ, ಈಗ ಗೇಟ್ ಎಲ್ಲ ಮಾಡಿಸಿದ್ದಾರೆ, ಸ್ವಲ್ಪ ಚೇಂಜಸ್ ಆಗಿದೆ. ಇದು ಅಕ್ವೇರಿಯಮ್ಮು, ಎಂಟ್ರೆನ್ಸು ಬರ್ತಾನೆ ಒಂದು ಅಕ್ವೇರಿಯಮ್ ಇಟ್ಟಿದ್ದಾರೆ. ನಾವು ಓದಬೇಕಾದ್ರೆ ಅಕ್ವೇರಿಯಮ್ ಇರಲಿಲ್ಲ. ತುಂಬ ಚೆನ್ನಾಗಿತ್ತು, ಫಿಶ್ ಎಲ್ಲ ನೋಡಿ ಎಷ್ಟು ದೊಡ್ಡದಾಗಿ ಕ್ಯೂಟ್ ಕ್ಯೂಟ್ ಆಗಿದೆ. ಸೊ ತುಂಬ ಇಷ್ಟ ಆಯಿತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಮೊದಲು ಇರಲಿಲ್ಲ ಅಕ್ವೇರಿಯಮ್ಮು, ಇವಾಗ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿದೆ. ಸೊ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ ಕಾಲೇಜನ್ನ. ಇದು ಗಾಂಧೀಜಿ ಅವ್ರದ್ದು ಸ್ಟ್ಯಾಚು, ಇದು ಇರಲಿಲ್ಲ ಸ್ಟ್ಯಾಚು ಇರಲಿಲ್ಲ, ಇದು ಫ್ರೀ ಪ್ಲೇಸ್ ಇತ್ತು, ಇದನ್ನು ಮಾಡಿದ್ದಾರೆ. ಇವರು AVK ಕಾಲೇಜ್ ಓನರ್ ವರದರಾಜು ಮತ್ತು ಕಾಂತಮ್ಮ ಅಂತ, ಅವ್ರದ್ದು ಫೋಟೋ ಹಾಕಿದರು, ಮೊದಲು ಇರಲಿಲ್ಲ. ಸೊ ಇವಾಗ ಹಾಕಿದ್ದಾರೆ, ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ ಅದೊಂದು ಸ್ವಲ್ಪ. ಇದು ಮೆಮೋ ಬಾಕ್ಸ್, ಏನಾದರೂ ಕಾಲೇಜಲ್ಲಿ ಏನಾದರೂ ಮೆಮೋ ತಿಳಿಸೋದಾರೆ ಅಲ್ಲಿ ಬಂದು ಇದು ಮಾಡ್ತಾರೆ. ಇದು ಎಂಟ್ರೆನ್ಸು, AVK ಕಾಲೇಜ್ ಎಂಟ್ರೆನ್ಸ್. ಇದು ಸ್ವಲ್ಪ ಚೇಂಜಸ್ ಆಗಿದೆ, ಆಲ್ಮೋಸ್ಟ್ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ ಎಲ್ಲ. ಮೊದಲು ಇದು ಹೀಗೆ ಇದ್ದಿದ್ದು, ಸೊ ಒಳಗಡೆ ಎಲ್ಲ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಹೋಗಿದ್ನಲ್ಲ ನಾನು ಹಾಗೆ ಒಪ್ಪೋ ಶಾಪಿಗೆ ಹೋಗಿದ್ದೆ ಆನ್ ದ ವೇ ಬರ್ತಾ, ಹಾಗೆ ನಮ್ಮ ಕಾಲೇಜು ಅಲ್ಲೇ ಲೆಫ್ಟ್ ಸೈಡ್ಗೆ ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿಕೊಂಡೆ.
ಅಲ್ಲಿ ಓಪೋ ಶಾಪಲ್ಲಿ ಪರ್ಮನೆಂಟ್ ಡಿಸ್ಪ್ಲೇ ಹಾಕೋದಕ್ಕೆ 7,000 ಕೇಳಿದರು. ಫಸ್ಟು 6 ಇತ್ತಂತೆ, ಈಗ 7 ಮಾಡಿದಾರಂತೆ. ಸೊ ಅದ್ರ ಬದಲು ಇನ್ನೊಂದು ಅರ್ಧ ಅಮೌಂಟ್ ಹಾಕಿದರೆ ಹೊಸ ಫೋನೇ ಬರುತ್ತಲ್ಲ ಅಂದ್ಕೊಂಡು ವಾಪಸ್ ತೊಗೊಂಡು ಬಂದು ಅಲ್ಲೇ ಕಾಲೇಜು ಕ್ರಾಸಲ್ಲೇ, ಅಂದರೆ ಪೇಟೆ ಮನೆ ಹೋಟಲ್ ಇತ್ತು ಫಸ್ಟು, ಅದ್ರ ಪಕ್ಕನೇ ಒಂದು ಶಾಪ್ ಇತ್ತು, ಮೊಬೈಲ್ ಶಾಪು. ಅಲ್ಲೇ ರಿಪೇರಿ ಮಾಡಲಿಕ್ಕೆ ಕೊಟ್ಟೆ. 2,200 ಹೇಳಿದರು, ನಾನು 2,000 ಕೊಟ್ಟೆ. ಟೆಂಪ್ರವರಿ ಗ್ಲಾಸು, 1 ಇಯರ್ ಹೇಳಿದ್ದಾರೆ. ಸೊ ಇಲ್ಲೇ ರೆಡಿ ಮಾಡಿ ನನ್ನ ಮುಂದೆನೆ ಅಂದ್ಕೊಂಡು, ಯಾವುದಾದ್ರು ಬೇರೆ ಏನಾದರೂ ಹಳೇದೇನಾದ್ರು ಹಾಕ್ಬಿಡ್ತಾರೆ ಅಂದ್ಕೊಂಡು ಇಲ್ಲೇ ರೆಡಿ ಮಾಡಿ ಅಂತ ಅಂದೆ. ಹಾಗಾಗಿ ಅಲ್ಲೇ ರೆಡಿ ಮಾಡ್ತಾಯಿದ್ರು. ರೆಡಿ ಮಾಡ್ತಾ ಕೊನೆಗೆ ಏನು ಮಾಡಿದ್ರು, ಅವರು ಗಮ್ ಹಾಕೋದಕ್ಕೆ ಅಂತ ಅಲ್ಲಿ ಒಳಗಡೆ ಮಿಷಿನ್ ಹತ್ರ ತೊಗೊಂಡೋದ್ರು. ಆಲ್ಮೋಸ್ಟ್ ಎಲ್ಲ ನೆಟ್ಸ್ ಎಲ್ಲ ಬಿಚ್ಚೋವರೆಗೂ ನನ್ನ ಮುಂದೆನೆ ಎಲ್ಲ ರೆಡಿ ಮಾಡಿದ್ರು. ಆಮೇಲೆ ಒಳಗಡೆ ಎತ್ಕೊಂಡು ಹೋದರು ಗಮ್ ಹಾಕಬೇಕು ಅಂದ್ಕೊಂಡು. ಸೊ ಟೆಂಪ್ರವರಿ ಅಂದರೆ ಓಪೋದ್ದು ಅದು ಡಿಸ್ಪ್ಲೇ ಅಷ್ಟು ಡಾರ್ಕ್ನೆಸ್ ಇಲ್ಲ, ಡಾರ್ಕ್ನೆಸ್ ಕಡಿಮೆ ಇದೆ, ಪರವಾಗಿಲ್ಲ. ಮತ್ತೆ ಹೋಗಿ ತೊಗೊಂಡು ಹೋಗಿದ್ದೆ ನಾನು, ನೆಕ್ಸ್ಟ್ ಡೇ ಮತ್ತೆ ತೊಗೊಂಡು ಹೋಗಿದ್ದೆ. ಇಲ್ಲ ಮೇಡಮ್, ಅದು ಡಾರ್ಕ್ನೆಸ್ ಅಷ್ಟೇ ಬರೋದು, ನಂದು ಹೊಸ ಫೋನ್ದು ನೋಡಿ ಹಾಗೇ ಡಾರ್ಕ್ನೆಸ್ ಕಡಿಮೆ ಇದೆ, ಓಪೋದಲ್ಲಿ ಹಾಗೇ ಬರೋದು ಅಂತ ಅಂದರು. ಇನ್ನೇನು ಇನ್ನೇನು ಮಾಡೋದು, ಮಾಡ್ಸ ಆಗಿದೆ, ಇನ್ನೇನು ಇಷ್ಟು ದಿನ ಬರುತ್ತೆ ಬಾಳಿಕೆ, ಅಷ್ಟೇ ದಿನ ಬರಲಿ ಅಂತ ಟೆಂಪರ್ ಹಾಗೆ ಇಸ್ಕೊಂಡು ಬಂದಿದ್ದೆ. ಅವ್ರೇನು ಮಾಡಿದರು, ಟೆಂಪರ್ ಗ್ಲಾಸ್ನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕೊಟ್ಬಿಟ್ಟಿದ್ರು. ಸೊ ಅದನ್ನು ಹಾಕಿದರು, ರಿಮೂವ್ ಮಾಡಿಬಿಟ್ಟು ದೊಡ್ಡದಾಗಿದೆ ಅಂತ ರಿಮೂವ್ ಮಾಡಿಬಿಟ್ಟು ಅದ್ರ ಸೈಜಿದೆ ಟೆಂಪರ ಹಾಕಿ ನೀಟಾಗಿ ಕೊಟ್ಟರು. ಅದೇ ಚೆನ್ನಾಗಿ ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ, ಬಟ್ ಅದೇ ಡಾರ್ಕ್ನೆಸ್ ಕಡಿಮೆ ಇದೆ ಓಪೋದಲ್ಲಿ. ಅವರೇ ಹಂಗಂದ್ರು, ನಂದು ಹೊಸ ಫೋನಲ್ಲೇ ನೋಡಿ ಡಾರ್ಕ್ನೆಸ್ ಕಡಿಮೆ ಇದೆ. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂದ್ಕೊಂಡು ರೆಡಿ ಮಾಡಿಸಾಗಿತ್ತಲ್ಲ, ನೀಟಾಗಿ ರೆಡಿ ಮಾಡಿಕೊಟ್ರು, ಮಾಡಿಸ್ಕೊಂಡು ತೊಗೊಂಡು ಬಂದೆ. ಹಾಗೆ ಇದೊಂದು ಸಿಂಪಲ್ ಕ್ಲಿಪ್ಪು ವೀಡಿಯೋ. ಹಾಸನ ಹತ್ರ ಅದೇ ಪೇಟೆ ಮನೆ ಹೋಟಲ್ ಇತ್ತು, ನಾವು ಜಾಸ್ತಿ ಅಲ್ಲಿಗೇ ಊಟ ತಿಂಡಿ ಹೋಗ್ತಾ ಇದ್ದಿದ್ದು. ನಾನ್ ವೆಜ್ ಈಗಾದರೆ ನಾವು ಜಿ ಆರ್ ಅಲ್ಲೇ ಪಕ್ಕ ಇದೆ, ಆ ಹೋಟಲಿಗೆ ಹೋಗ್ತಿದ್ವಿ. ಎಲ್ಲ ರೀತಿ ಮೊಬೈಲ್, ಬ್ಲೂಟೂತು, ಫೋನ್ ಕವರ್ ಎಲ್ಲ ಸಿಗುತ್ತೆ ಇಲ್ಲಿ, ಎಲ್ಲ ಇಟ್ಟಿದ್ರು. ಮೊಬೈಲ್ ಕವರ್ಗಳು ಇದೆಲ್ಲ, ಹೆಲ್ಮೆಟು ಕೂಡ ಮಾರ್ತಾರೆ ಅನಿಸುತ್ತೆ, ಅದನ್ನೇ ಇಟ್ಟಿದ್ದಾರೆ. ಹಾಗೆ ಫೋನು ತುಂಬ ಲೇಟ್ ಆಗುತ್ತೆ ರೆಡಿ ಆಗಲಿಕ್ಕೆ, ಗಮ್ ಹಾಕಬೇಕು ಅಂತ ಅಂದರು. ಹಾಗೇ ನ್ಯೂ ಸ್ಟಾರ್ ಹೋಟೆಲ್ ಅಂದರೆ ಸನ್ಮಾನ್ ಹೋಟೆಲ್ ಆಪೋಸಿಟ್ ಬಿಲ್ಡಿಂಗು, ಫಸ್ಟ್ ಫ್ಲೋರಲ್ಲಿ ನಾವು ವೆಜ್ ಇದೆ, ಗ್ರೌಂಡ್ ಫ್ಲೋರಲ್ಲಿ ನಾನ್ ವೆಜ್ಜು. ನಾವು ನಾನ್ ವೆಜ್ಜಿಗೆ ಹೋದ್ವಿ, ನಾನ್ ವೆಜ್ಜಿಗೆ ಹೋದ್ವಿ, ಇಬ್ಬರೂ ಒಂದೊಂದು ಪ್ಲೇಟ್ ಚಿಕನ್ ಬಿರಿಯಾನಿ. ಅದರಲ್ಲೂ ಆ ಹೋಟೆಲ್ ಸ್ಪೆಷಾಲಿಟಿ ಏನು ಅಂತ ಕೇಳಿದ್ರು ನನ್ನ ಫ್ರೆಂಡು. ಅದು ಒಂಥರ ಕ್ಯಾಪ್ಸಿಕಮ್ಮು ಆನಿಯನ್ ಎಲ್ಲ ಫ್ರೈ ಮಾಡಿಬಿಟ್ಟು ಚಿಕನ್ನ ಬಜ್ಜಿ ಥರ ಮಾಡಿ ಕೊಟ್ಟಿದ್ರು, ಪರವಾಗಿಲ್ಲ, ತಕ್ಕಮಟ್ಟಿಗಿತ್ತು. ಅದು ಅದೇನು ನನಗಷ್ಟು ಇಷ್ಟ ಆಗಲಿಲ್ಲ, ನಾ ಕಬಾಬಾಯ್ ತೊಗೊಳ್ಳೋಣ ಅಂತ ಹೇಳಿದೆ. ಅವಳು ಅದನ್ನು ಅದರ ಹೋಟೆಲ್ ಸ್ಪೆಷಲ್ ಏನು ಅಂತ ಕೇಳಿದಾಗ ಅದನ್ನು ತಂದುಕೊಟ್ರು ಅವರು, ಪರವಾಗಿಲ್ಲ ಚೆನ್ನಾಗಿತ್ತು. ಅಷ್ಟಕ್ಕಷ್ಟೇ ಊಟ ಮಾಡಿಕೊಂಡು ಅಲ್ಲಿಂದ ಬಿರಿಯಾನಿ ತರಿಸ್ಕೊಂಡು ಮೊಸರು ಗೊಜ್ಜು ಮಾಮೂಲಿ ಕೊಡ್ತಾರಲ್ಲ, ಟೇಸ್ಟು ಓಕೆ ಚೆನ್ನಾಗಿತ್ತು. ನಾವು ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ಎಷ್ಟೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಲ್ಲೇ ಲಂಚ್ ಮುಗಿಸ್ಕೊಂಡ್ವಿ, ಲಂಚ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಇದೆ ಈ ಹೋಟೆಲ್ ಸ್ಪೆಷಲ್ ಅಂತ ಹೇಳಿದರು, ಅದು ಒಂಥರ ಬಜ್ಜಿ ಥರ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲರೂ ಇದನ್ನು ನೋಡಿರ್ತೀರಾ, ನಾನು ನೋಡಿದ್ದೆ ಬಟ್ ತಿಂದಿರಲಿಲ್ಲ, ಇದ್ರ ಟೇಸ್ಟ್ ನಾನು ನೋಡಿರಲಿಲ್ಲ.
ಇದೇ ಫಸ್ಟ್ ಟೈಮ್ ನಾನು ತಿಂದಿದ್ದು. ನನ್ನ ಫ್ರೆಂಡು ಬಾ ನಾನು ಟೇಸ್ಟ್ ನೋಡಿಲ್ಲ ಬಾ ತೊಗೊಳ್ಳೋಣ ಅಂತ ಅಂದಳು. ತೊಗೊಂಡ್ವಿ. ಇದು ಓಲೆಕಾಯಿ ಅಂತೆ, ಓಲೆಕಾಯಿ ಅಂತ ಕರೀತಾರಂತೆ. ಬೇರೆ ಕಡೆ ಎಲ್ಲ ಒಂದೊಂದು ಹೆಸರು ಕರೀತಾರಂತೆ, ಬಟ್ ಇಲ್ಲಿ ಓಲೆಕಾಯಿ ಅಂತ ಕರೀತಾರೆ ಅಂತ ಅಂಕಲ್ ಹೇಳಿದರು. ಸೊ ನಾನು ಎಳ್ನೀರು ಥರ ಸ್ವೀಟಾಗಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಬೇರೆಯವ್ರಿಗೇನೋ ಗೊತ್ತಿಲ್ಲ, ಬಟ್ ನನಗೆ ಇದು ಇಷ್ಟ ಆಗಲಿಲ್ಲ. ತಿನ್ಲಿಕ್ಕೂ ಏನೋ ಒಂಥರ ಟೇಸ್ಟು ಇರಲಿಲ್ಲ, ಸೆಪ್ಪೆ ಸೆಪ್ಪೆ ಆಗಿತ್ತು. ನನ್ನ ಫ್ರೆಂಡು ಉಪ್ಪು ಖಾರ ಹಾಕೊಂಡು ತಿನ್ಬೋದಾ ಅಂತ ಕೇಳಿದ್ಲು. ಇಲ್ಲ, ಅದನ್ನು ಹಾಗೇ ತಿನ್ನಬೇಕು ಅಂತ ಹೇಳಿದರು. ಸೊ ಇದು ನನಗಷ್ಟು ಇಷ್ಟ ಆಗಲಿಲ್ಲ. ಅದರಲ್ಲೂ ನನ್ನ ಫ್ರೆಂಡು ಒಂದು ಅಲ್ಲೇ ತಿನ್ನಲಿಕ್ಕೆ ಹೇಳಿಬಿಟ್ಟು ಇನ್ನೆರಡು ಪಾರ್ಸೆಲ್ ಹೇಳ್ತಿದ್ಲು. ಆವಾಗ ನಾನು ಹೇಳಿದೆ ಫಸ್ಟು ಟೇಸ್ಟ್ ನೋಡೋಣ, ಟೇಸ್ಟ್ ಚೆನ್ನಾಗಿದ್ರೆ ಆಮೇಲೆ ಪಾರ್ಸೆಲ್ ತಗೋ, ಸುಮ್ಮನೆ ಎಂತಕ್ಕೆ ತೊಗೊತೀಯ. ಅದು ಅದರಲ್ಲೂ ಒಂದಕ್ಕೆ 40 ರೂಪಾಯಿ, ಅದು ಎಲ್ಲದರಲ್ಲೂ ಅದು 3 ಪೀಸ್ ಇರಲ್ಲ, ಒಂದೊಂದರಲ್ಲಿ 2 ಪೀಸು ಇರುತ್ತೆ. ಅದು ಓಲೆಕಾಯಿ ಅದು ಒಳಗಡೆ ಇರುತ್ತಲ್ಲ, ಅದು 2 ಇರುತ್ತೆ, 3 ಇರಲ್ಲ. ಲಾಸ್ಟ್ ಒಬ್ಬರಿಗೆ ನಾವು ಬರೋ ಟೈಮಲ್ಲಿ ಕುಚ್ಕೊಡ್ತಾ ಇದ್ರು, ಅದರಲ್ಲಿ ಬರೀ 2 ಇತ್ತು. ಸೊ ನಾವು ತೊಗೊಂಡ್ವಿ. ನನ್ನ ಫ್ರೆಂಡ್ ಫಸ್ಟು ನಿನ್ನ ಟೇಸ್ಟ್ ನೋಡು ಅಂತ ಹೇಳಿದೆ, ಅವ್ಳು ಟೇಸ್ಟ್ ನೋಡ್ತಾ ಇದ್ಲು. ಅವಳು ಏನಂತೇಳೆ ರಿಸಲ್ಟ್ ಮೇಲೆ ನಾನು ತಿನ್ನೋಣ ಅಂತ ಸುಮ್ಮನೆ ಇದ್ದೆ. ಬಟ್ ನನಗಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಟೇಸ್ಟ್ ಇಷ್ಟ ಆಗಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.